ಕರ್ನಾಟಕದಲ್ಲಿ ಕೀರ್ತಿ ತಂದುಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪಾಜಿ ಅಂತಾನೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಹಾಗೇನೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಸಹ ಎಲ್ರಿಗೂ ಗೊತ್ತಿರೋರೆ. ತಮ್ಮದೇ ಆದ ಪ್ರೀತಿ ವಿಶ್ವಾಸನ ಎಲ್ಲೆಡೆ ಹರಡಿ ಅಭಿಮಾನಿಗಳೇ ದೇವರಂದಂತಹ ವ್ಯಕ್ತಿಗಳು. ಈ ಇಬ್ಬರ ವ್ಯಕ್ತಿಗಳ ಬಗ್ಗೆ ಹಂಚಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಸಂತೋಷದ ವಿಷಯನೇ. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಚಿತ್ರೋದ್ಯಮದಲ್ಲಿ ತಮ್ಮದೇ ಆದ ವಿಶಿಷ್ಟ ರೀತಿಯಾದ ಒಂದು ಭಾವನೆ ಮೂಡಿಸಿದವರು. 1954 ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ ರಾಜಣ್ಣ ಒಟ್ಟು 208 ಚಿತ್ರಗಳಲ್ಲಿ ನಟಿಸಿದ್ದಾರೆ. ತನ್ನ ಜೀವಿತಾವಧಿಯಲ್ಲಿ ಬಹಳಷ್ಟು ಸಿನಿಮಾ ಆಫರ್ಗಳು ಇದ್ದರೂ ಸಹ ರಾಜ್ಕುಮಾರ್ ಅವರು ಕನ್ನಡ ಹೊರತಾಗಿ ಬೇರೆ ಭಾಷೆಯಲ್ಲಿ ನಟಿಸಲು ಹೋಗಲೇ ಇಲ್ಲ. ಇತ್ತ 1975 ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ ಸ್ಟೈಲ್ ಕಿಂಗ್ ರಜನಿಕಾಂತ್ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಇಂಗ್ಲಿಷ್, ಬೆಂಗಾಳಿ, ಹಿಂದಿ ಸೇರುವಂತೆ ಸುಮಾರು 155 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ರಜನಿಕಾಂತ್ ಅವರ ನಡುವೆ ಕೆಲವು ಸಾಮ್ಯತೆಗಳನ್ನ ಹೆಚ್ಚಾಗಿ ಕಾಣಬಹುದು. ಅದೇಗೆ ಅಂತ ನಾನು ಹೇಳ್ತೀನಿ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ರಜನಿಕಾಂತ್ ಸರಳತೆಗೆ ಇರುವ ಇನ್ನೊಂದು ಹೆಸರು, ಇಬ್ಬರು ಮೇರು ಕಲಾವಿದರು, ಅಭಿಮಾನಿಗಳನ್ನು ದೇವರು ಎಂದು ಗೌರವ ನೀಡುವವರು. ತಮ್ಮ ತಮ್ಮ ಭಾಷೆ ಅಂತ ವಿಚಾರಕ್ಕೆ ಬಂದಾಗ ಹಲವು ಬಾರಿ ಹೋರಾಟಕ್ಕೂ ಸಹ ಇಳಿದವರು. ರಾಜ್ ಮತ್ತು ರಜನಿಕಾಂತ್ 60 ವಯಸ್ಸಿನಲ್ಲಿಯೂ ನಾಯಕನಾಗಿ ನಟಿಸಿದವರು. ಪದ್ಮಭೂಷಣ ರಾಜ್ಕುಮಾರ್ 60 ವಯಸ್ಸಿನ ನಂತರವೂ 4 ಚಿತ್ರಗಳಲ್ಲಿ ನಟಿಸಿದ್ರು. ಎಸ್, ಜೀವನ ಚರಿತ್ರೆ ಆಕಸ್ಮಿಕ ಹೊಡೆಹುಟ್ಟಿದವರು ಶಬ್ದವೇದಿ. ಶಬ್ದವೇದಿ ಚಿತ್ರದಲ್ಲಿ ನಟಿಸುತ್ತಿರುವಾಗ ರಾಜ್ ಅವರಿಗೆ 70 ವರ್ಷ, ರಜನಿಕಾಂತ್ 60 ನಂತರ ಎಂತಿರನ್, ಕೊಚಾಡಿಯನ್ ಮತ್ತು ಲಿಂಗ ಹೀಗೆ 3 ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ ಮತ್ತು ರಜನಿ ಕುಟುಂಬ ಕಲಾ ಸೇವೆಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟರು. ರಾಜ್ ಮತ್ತು ಅವರ 3 ಪುತ್ರರು ಚಿತ್ರೋದ್ಯಮದಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ. ರಜನಿ ಪುತ್ರ ಸೌಂದರ್ಯ ಮತ್ತು ಅಳಿಯ ಧನುಷ್ ತಮಿಳು ಚಿತ್ರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಬ್ಬರಿಗೂ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ, ಅಭಿಮಾನಿ ಸಂಘಗಳು ಸಹ ಇವೆ. ಇಬ್ಬರಿಗೂ ಆಧ್ಯಾತ್ಮಿಕ ಮತ್ತು ಯೋಗಗಳಲ್ಲಿ ಬಹಳ ನಂಬಿಕೆ, ಹೆಚ್ಚಿನ ಒಲವು ಕೂಡ. ರಾಜ್ ತಪ್ಪದೆ ಯೋಗಾಭ್ಯಾಸ ಮಾಡುತ್ತಿದ್ದರು. ರಜನಿಕಾಂತ್ ಹಲವು ಬಾರಿ ಆಧ್ಯಾತ್ಮಿಕ ಒಲವು ತೋರಿ ಹಿಮಾಲಯಕ್ಕೆ ಪಯಣಿಸುತ್ತಿದ್ದು ಉಂಟು. ಅಣ್ಣವರು ಮತ್ತು ರಜನಿಕಾಂತ್ ಇಬ್ಬರು ದಕ್ಷಿಣ ಭಾರತದ ಚಿತ್ರೋದ್ಯಮದಲ್ಲಿ ಸೂಪರ್ ಸ್ಟಾರ್ಗಳು. ಅಪ್ಪಾಜಿಯವರ ಪಯಣ ಸ್ಯಾಂಡಲ್ವುಡ್ ನಲ್ಲಾದರೆ ರಜನಿಕಾಂತ್ ಸಿನಿಮಾ ಪಯಣ ಹೆಚ್ಚಾಗಿ ಕಾಲಿವುಡ್ ನಲ್ಲಿ. ರಾಜ್ ಮತ್ತು ರಜನಿ ಇಬ್ಬರಿಗೂ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ರಾಜ್ ಮತ್ತು ರಜನಿಕಾಂತ್ ಗೆ ಇರುವ ಮತ್ತೊಂದು ಹೆಸರೇ ಸರಳತೆ. ಇಬ್ಬರು ಮೇರು ಕಲಾವಿದರು, ಅಭಿಮಾನಿಗಳನ್ನು ದೇವರು ಎಂದು ಗೌರವ ನೀಡುವವರು. ರಾಜಾಗಲಿ ರಜನಿಯಾಗಲಿ ರಾಜಕೀಯದ ಆಸಕ್ತಿ ತೋರಿದವರಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.